ನಡೆಸ್ತಾ ಇದ್ದಾರೆ. ಇಲ್ಲೇ ಊರ ಹೆಸರು ಕುಡಿದ್ರ ಹಾಳು ಹಾಳು ಅಂತ ಒಳ್ಳೆ ಕವನಗಳು ಬರೀತಾರೆ, ಗದ್ಯಗಳು ಬರೀತಾರೆ, ನಾಟಕ ಇದೇನಾ, ಇದು ನಾಟಕ ಮಾಡಲಿದ್ದು ಡಾಕ್ಟರ್ ಶಿವಕುಮಾರ್ ತಾತ ಅಂತ ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ. ನಮ್ಮ ಪಕ್ಷದ ವಿಚಾರಗಳಿಗೆ ಬಹಳ ಪೂರಕವಾಗಿ ಸ್ಪಂದಿಸ್ತಿರ್ತಾರೆ. ಇಲ್ಲಿ ತ್ರಿವೇಣ್ ರೆಡ್ಡಿ ಹಿಂದೆ ಬರ್ತಿದಾರ, ಅವರು ಅವ್ರ ತಂದೆಯವರು ಇವರು ಅವರು ತ್ರಿವೇಣಿ. ಆಮೇಲೆ ಅವ್ರದ್ದೊಂದು ಪುಸ್ತಕ ಇದೆ, ಒಂದು ಅದನ್ನು ತಂದಿಲ್ಲ ಇಲ್ಲಿ ಇದ್ದಿದೆ ಒಂದೆರಡು. ಅವರು ರಾಜಕೀಯದ ಬಗ್ಗೆ ಶಿವಕುಮಾರ್ ತಾತ ಅವರು ಬಹಳ ಬರೆದಿದ್ದಾರೆ, ಕೆಟ್ಟ ರಾಜಕಾರಣ ಅದನ್ನ ತೀವ್ರವಾಗಿ ತೀಕ್ಷ್ಣವಾಗಿ ವಿಶ್ಲೇಷಿಸಿದ್ದಾರೆ. ಒಳ್ಳೆ ರಾಜಕಾರಣ ಬರಬೇಕು ಅನ್ನುವಂಥ ಭಾವನೆಯಲ್ಲಿ ಸಮಾಜದಲ್ಲಿ ಅನ್ಯಾಯ ಅಕ್ರಮ ಮೋಸ ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಮಾತನಾಡ್ತಿರ್ತಾರೆ. ನಮ್ಮ ಪಕ್ಷದ ಅಕೌಂಟ್ ಇದಕ್ಕೆ ಹೋಗಿ ಫೇಸ್ಬುಕ್ ಪೋಸ್ಟ್ಗಳೆಲ್ಲ ಹೋಗಿ ಭಾಳಷ್ಟು ಕಡೆಗಳಲ್ಲಿ ಕಳಿಸ್ತಾ ಇರ್ತಾರೆ. ಆಮೇಲೆ ಅದನ್ನು ಪ್ರಚಾರನೂ ಮಾಡ್ತಾ ಇದ್ದಾರೆ. ಶಿರಗುಪ್ಪ ತಾಲೂಕಿನಲ್ಲಿ ಇಲ್ಲಿ ಕುಡಿದ್ರ ಹಾಳುನಲ್ಲಿ ಇಲ್ಲೇ ಒಂದು ರಂಗಮಂದಿರ ಕಟ್ತಾ ಇದ್ದಾರೆ ಪಕ್ಕದಲ್ಲೇ, ನಾಟಕ ಮಂಜರಿ. ಇದನ್ನ ನಮ್ಮ ಪಕ್ಷದ ಬಳ್ಳಾರಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ತ್ರಿವೇಣಿ ರೆಡ್ಡಿಯವರ ತಂದೆಯವರಿಗೆ ನನ್ನ ಪರಮ ಶಿಷ್ಯನು ಏನಂತಾರೆ, ಹವ್ಯಾಸಿ ಹಾಗೂ ವೃತ್ತಿ ರಂಗಭೂಮಿಗಳೆರಡರಲ್ಲಿ ಅಮೋಘ ಸೇವೆ ಸಲ್ಲಿಸಿ ಅದೆಷ್ಟೋ ನಾಟಕಗಳನ್ನು ನಿರ್ದೇಶಿಸಿ ನಟಿಸಿ ರಂಗಕಲೆಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡ ಮೇರು ನಟ ನಿರ್ದೇಶಕ ನನ್ನ ಪರಮ ಶಿಷ್ಯನೂ ಆಗಿದ್ದ ಕೊತ್ತಲ ಚಿಂತೆಯ ಅಗಸಲ ದಿನ್ನಿ ದಿವಂಗತ ಶ್ರೀ ವಿರೂಪಾಕ್ಷ ರೆಡ್ಡಿ ಹಾಗೂ ಬಣ್ಣದಿಂದಲೇ ಬದುಕು ಪಡೆದು ಸಂದರ್ಭಾನುಸಾರ ಮುಖಕ್ಕೂ ಬಣ್ಣ ಬಳಿದುಕೊಂಡು ಪ್ರೇಕ್ಷಕರನ್ನು ಬಾಯಿ ಮುಚ್ಚದಂತೆ ನಗಿಸುತ್ತಾ ಚಿತ್ರಕಲೆ ಶಿಲ್ಪಕಲೆ ನಾಟಕ ಕಲೆಗಳಲ್ಲಿ ಅಪ್ರತಿಮ ಕಲಾವಿದನಾಗಿ ಮಿಂಚಿ ಇಹಲೋಕದಿಂದ ಮರೆಯದ ನನ್ನ ಅಚ್ಚುಮೆಚ್ಚಿನ ಶಿಷ್ಯ ದಿವಂಗತ ಶ್ರೀ ಚನ್ನಮಲ್ಲಪ್ಪ ಹೂಗಾರ್ ಇವರುಗಳಿಗೆ ಈ ನನ್ನ ಕೃತಿ ಅರ್ಪಿಸುವೆ ಅಂತ ಕೃತಿಯನ್ನು ಅರ್ಪಿಸಿದ್ದಾರೆ. ತ್ರಿವೇಣಿ ರೆಡ್ಡಿಯವರ ತಂದೆಯವರು ದಿವಂಗತ ಶ್ರೀ ವಿರೂಪಾಕ್ಷ ರೆಡ್ಡಿ ಅವರು. ಈಗ ನಮ್ಮ ನಾವು ಗುತ್ತಲು ಚಿಂತೆಯಿಂದ ಶಿರಗುಪ್ಪಕ್ಕೆ ಹೋಗುವ ದಾರಿನಲ್ಲಿ ವೇದಾವತಿ ನದಿಯ ದಡದ ಮೇಲೆ ಈ ಕುಡಿದ್ರ ಹಾಳು ಕುಡಿದ್ರೆ ಹಾಳು ಅಂತ ಕುಡಿದ್ರ ಹಾಳು ಊರಿರುವಂತ ಈಗ ನಮ್ಮ ಪಕ್ಷಕ್ಕೆ ಆಗಲಿಡದಾಗೆ ಪಕ್ಷದ ಹಿತೈಷಿಗಳು ಡಾಕ್ಟರ್ ಶಿವಕುಮಾರ್ ತಾತ ಅವರು ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಹೆಚ್ಚಿಗೆ ಹೇಳೋದೇನಿಲ್ಲ, ಇವ್ರ ಹೆಸರುಗಳಿಗೆ ಎರಡು ಅರ್ಥದ ರವಿ ಕೃಷ್ಣ, ರವಿ ಜಗತ್ತಿಗೆ ಬರ್ತಾರ ಅಂತ ಕೃಷ್ಣಂತಿ ಕಂಸಾಸುರನ ವಧೆಗಾಗಿ ಜನಿಸಿದ. ಇವತ್ತಿನ ರಾಜಕೀಯ ಕಂಸ ನಡೆದಂಗೆ ನಡೆಯಕತ್ತೈತಿ, ಎಲ್ಲರ ಅರಾಜಕತೆ ತುಂಬಿ ತೊಳಕತ್ತೈತಿ, ಜನಕ್ಕೆ ಹಿಂಸೆ ಹೆಚ್ಚಾಗತ್ತೆ, ಅದನ್ನೆಲ್ಲ ಸದೆ ಬಿಡಕ್ಕೆ ಕೃಷ್ಣಾರೆಡ್ಡಿ ಹುಟ್ಟ. ಆಮೇಲೆ ಇವ್ರ ಪಕ್ಷ ಹುಟ್ಟಿರದೇ ಹುಟ್ಟು ರಾಜಕಾರಣಿಗಳನ್ನು ಸದೆ ಬಿಡೋದು ಒಳ್ಳೆಯದನ್ನು ಮಾಡಲಿಕ್ಕಾಗಿ ಹುಟ್ಟಿರೋದು. ಅದಕ್ಕಾಗಿ KRS ಪಕ್ಷ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಇದು ಯಾರು ಒಂದು ಕುಲಕ್ಕೆ ಜಾತಿಗೆ ಒಂದು ಮತಕ್ಕೆ ಸಂಬಂಧಪಟ್ಟದ್ದು ಅಲ್ಲದು, ಇಡೀ ವಿಶ್ವ ಮಾನವ ಕುಲಕ್ಕಾಗಿಯೇ ಜನರ ಒಳಿತಿಗಾಗಿ ಹುಟ್ಟಿದಂಥ ಪಕ್ಷ ಅದನ್ನು ಹುಟ್ಟಾಕ್ತಾ ಇದ್ದಾರೆ. ಇವರೇ ರಾಷ್ಟ್ರಾದ್ಯದು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು. ಇವರ ಉದ್ದೇಶ ನೋಡಿ ನನಗೆ ಭಾಳ ತೃಪ್ತಿಯಾಗಿ ಈ ಪಕ್ಷಕ್ಕೆ ನಾನು ಭಾಳ ಮನಸ್ಸು ಕೊಟ್ಟೀನಿ. ಜನರೇ ಇವತ್ತು ಎಷ್ಟೋ ರಾಜಕೀಯ ಬಂದರು ಹೆಂಗೈತೆ ಅಂದ್ರೆ ಇವತ್ತು ನಮ್ಮ ಮತ ಹಾಕೋ ಪರಿಸ್ಥಿತಿ ನಾವು ಕುರಿ ಆದಂಗಾಗ್ಯವು. ಕುರಿ ಹೆಂಗಂದ್ರೆ ಕುರಿ ತೋಳ ತಿನ್ನಾಕ ಬರ್ತದೆ, ಅದನ್ನು ಕುರುಬ ಓಡಿಸಿಬಿಡ್ತಾರೆ ಆ ತೋಳ. ಅದು ಕುರಿ ಏನು ಅನ್ಕೋತಿತ್ತು, ಇವು ನನ್ನ ಪಾಲಿನ ದೇವ್ರಂತ ಕುರುಬ ಕಣ್ಕೊಂಡಿರ್ತದೆ ಮರುದಿವಸ ಕಟಕ್ಕೆ ಕೊಡ್ತಾರೆ. ಇವತ್ತಿನ ರಾಜಕೀಯ ಪಕ್ಷ ಎಲ್ಲ ಇದೇ ಥರ ಆಗ್ಯಾವ, ನಮ್ಮ ಕಾಪಾಡಕ್ಕೆ ಬಂದಾರಂದ್ರೆ ಮರುದಿವಸ ಒಂದು ಏನು ನಮ್ಗೆ ಹೊಡೆತ ಕುಂದಿರ್ತಾರೆ. ಅದಕ್ಕಾಗಿ ಇವತ್ತಿನ ರಾಜಕೀಯ ರೋಷ ಇಟ್ಟು ಹೋಗಿಬಿಟ್ಟದೆ, ಎಲ್ಲರಿಗೂ ಸಾಕಾಗಿತ್ತು. ಆದರೂ ಚಲೋ ರಾಜಕೀಯ ಪಕ್ಷ ಇಲ್ಲ ಅಂತ ಹುಡುಕಾಡ ಹೊತ್ತಾಗ ಡಾಕ್ಟರ್ ಶಿವಕುಮಾರ್ ತಾತ ಅವರಿಗೆ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಡದೊಳಗೆ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ, KRS ಪಾರ್ಟಿಗೆ ಜಯವಾಗಲಿ, ಕುಡುದ್ರಾಳಿನ ಡಾಕ್ಟರ್ ಶಿವಕುಮಾರ್ ತಾತ ಅವರಿಗೆ ಜಯವಾಗಲಿ. ಇನ್ನೊಂದು ಮಾತು ಇಲ್ಲಿ ಹೇಳ ಬಯಸ್ತಾ ಇದ್ದೀನಿ ನಾನು, ಅಧಿಕಾರದಾಗ ಇದ್ರು ಅವರಿಗೆ ಕೆಲವು ಅಧಿಕಾರಿಗಳು ಅಂಜೋಳ್ರಿ, ಅಧಿಕಾರದಾಗ ಪಕ್ಷ ಆಡಳಿತ ತೊಳ್ದಿದ್ರು ಅವರಿಗೆ ಕೆಲವು ಆಫೀಸರ್ ಅಂಜೋಳ್ರಿ. ಯಾಕೆ ಅಂಜೋಳ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ ಏನು ಹೇಳಕೈತಿ,
ಇವ್ರು ನೋಡಿದ್ರೆ ಇವತ್ತು ಡಿ ಐ ಜಿ ದೊಡ್ಡ ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಇಷ್ಟಪಡೋದು ಯಾಕಂದ್ರೆ ಇವರಲ್ಲಿ ಒಂದು ನಿಯತ್ತೆ ಅದಕ್ಕಾಗಿ ಅನ್ಸ್ತಾರ. ಈ ಪಕ್ಷಕ್ಕೆ ನಾವು ಬೆಲೆ ಬೆಂಬಲ ಕೊಟ್ಟರೆ ನಾವು ಇವರಂತ ಶಕ್ತಿ ಪಡೆಯಕ್ಕೆ ಸಾಧ್ಯ. ಜನತಾ ಆಫೀಸ್ ಅವರು ಎದೆ ಮೇಲೆ ಹೆಂಗೆ ಇರೋದು ಕೇಳುವಂತ ತಾಕತ್ ನಮಗೆ ಬರ್ತದೆ ಅಂತ ಹೇಳ್ಬೇಕು. ಅದಕ್ಕೆ ದಯಮಾಡಿ ನಮ್ಮದು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಇದೀವಿ. ಬರ್ತೀನಿ.